ಉಡುಪಿಯಲ್ಲಿ ಬಿಜೆಪಿ ಜನಸಂಕಲ್ಪ ಸಮಾವೇಶ ಕಾಬು ಕ್ಷೇತ್ರದಲ್ಲಿ ಕೇಸರಿ ಪಡೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದು ಸಿಎಂ ಮಾತನಾಡ್ತಾ ಇದ್ದಾರೆ ಆತ್ಮೀಯರಾದಂಥ ಲಾಲಾಜಿ ಮೆಂಡನ್ ಅವರೇ ಮತ್ತು ಸುರೇಶ್ ನಾಯಕ್ ಅವರೇ ಜಿಲ್ಲಾಧ್ಯಕ್ಷರು ರಘುಪತಿ ಭಟ್ ಅವರೇ ರವಿಕುಮಾರ್ ಅವರೇ ರತ್ನಾಕರ್ ರತ್ನಾಕರ್ ಮಂಡೂರವರೇ ಯಶ್ಪಾಲ್ ಶುವಣ ಅವರೇ ಹಾಗೂ ಪ್ರಮೋದ್ ಮಧ್ವರಾಜವ್ರೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ ನೆರೆದಿರುವಂಥ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿರೆ ಮಾಧ್ಯಮದ ಸ್ನೇಹಿತರು ಈಗಾಗಲೇ ಸಹೋದರಿ ಶೋಭಕ್ಕ ಅವರು ಕೇಂದ್ರ ಸರ್ಕಾರ ಕಳೆದ ಎಂಟು ವರ್ಷ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಯಾವ ರೀತಿ ಸಮರ್ಥ ಆಡಳಿತವನ್ನು ನೇತೃತ್ವವನ್ನು ಭಾರತಕ್ಕೆ ಕೊಟ್ಟಿದ್ದಾರೆ ಭಾರತವನ್ನು ಇಡೀ ವಿಶ್ವದ ಅಗ್ರಮಣ್ಯ ಸ್ಥಾನದಲ್ಲಿ ನಿಲ್ಲಿಸಿರುವಂಥದ್ದು ಅದೇ ರೀತಿ ಭಾರತ ಸುರಕ್ಷತೆ ವಿಚಾರದಲ್ಲಾಗಲಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ತೆಗೆದುಕೊಂಡಿರುವಂಥ ಕ್ರಾಂತಿಕಾರಿ ನಿರ್ಣಯಗಳು ಯಾವ ರೀತಿ ಭಾರತವನ್ನು ಒಗ್ಗೂಡಿಸಿ ಮುನ್ನಡೆಸ್ತಾಯಿದೆ ಅನ್ನೋದನ್ನು ಈಗಾಗಲೇ ವಿವರವಾಗಿ ನಮಗೆಲ್ಲರಿಗೂ ಕೂಡ ಹೇಳಿದ್ದಾರೆ ಅವರು ಒಂದೊಂದು ಮಾತು ನಮ್ಮ ನರೇಂದ್ರ ಮೋದಿಜಿಯವರ ನಾಯಕತ್ವ ಅವರ ದಿಟ್ಟತನ ಸಾಮರ್ಥ್ಯ ಇನ್ನು ಹತ್ತು ಹಲವಾರು ವರ್ಷ ಭಾರತಕ್ಕೆ ಬೇಕಾಗಿದೆ ಅನ್ನೋದು ಭಾಳ ಸ್ಪಷ್ಟವಾಗ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಹಿಂದುಳ ವರ್ಗಕ್ಕೆ ಸೇರಿದಿರುವಂಥ ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಹನ್ನೆರಡು ವರ್ಷ ಅದರ ಅನುಭವ ಇವತ್ತು ಇಡೀ ರಾಷ್ಟ್ರಕ್ಕೆ ಒದಗಿ ಬರ್ತಾ ಇದೆ ಎಂಟು ವರ್ಷದ ಹಿಂದೆ ಭಾರತದ ಆರ್ಥಿಕ ಸ್ಥಿತಿ ಅತ್ಯಂತ ದುಸ್ಥಿತಿಯಲ್ಲಿತ್ತು ಇವತ್ತು ವಿಶ್ವದ ಎಲ್ಲ ದೊಡ್ಡ ದೇಶಗಳು ಅಮೆರಿಕ ಸಮೇತವಾಗಿ ಆರ್ಥಿಕ ದುಸ್ಥಿತಿಯಲ್ಲಿದೆ ಅಲ್ಲಿ ಇನ್ಫ್ಲೇಷನ್ ಮತ್ತು ರಿಸೆಷನ್ ಇದೆ ಆದರೆ ಭಾರತ ಮಾತ್ರ ಏಳು ಪರ್ಸೆಂಟ್ ಅಭಿವೃದ್ಧಿಯಲ್ಲಿ ಇವತ್ತು ಕೂಡ ಮುನ್ನುಗ್ತಾ ಇದೆ ಇಡೀ ವಿಶ್ವವೇ ಇವತ್ತು ಆಶ್ಚರ್ಯಚಕಿತವಾಗಿ ನಮ್ಮ ಕಡೆ ನೋಡ್ತಾ ಇದೆ ಕೋವಿಡಿನ ನಂತರ ಚೇತರಿಕೆ ಬೇರೆ ಕೇವಲ ಕೋವಿಡ್ ಅಷ್ಟೇ ಅಲ್ಲ ಆರ್ಥಿಕ ಚೇತರಿಕೆಯನ್ನು ಮಾಡಲು ಸಮರ್ಥವಾಗಿ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರು ಮಾಡಿರುವಂಥದ್ದು ನಾವೆಲ್ಲ ಗಮನಿಸಬೇಕಾಗ್ತದೆ ಅಷ್ಟೇ ಅಲ್ಲ ಅವ್ರು ಕೊಟ್ಟಿರುವಂಥ ಕಾರ್ಯಕ್ರಮ ಭಾಳ ದೂರದೃಷ್ಟಿಯ ಕಾರ್ಯಕ್ರಮ ಉದಾಹರಣೆಗೆ ಕರಾವಳಿಗೆ ಸಂಬಂಧಪಟ್ಟಂಥ ಒಂದು ಸಾಗರ ಮಾಲಾ ಕಾರ್ಯಕ್ರಮ ಈ ವರ್ಷ ಕರ್ನಾಟಕದ ಇಪ್ಪತ್ತು ನಾಲ್ಕು ಯೋಜನೆಗಳಿಗೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರದಿಂದ ಸಾಗರದ ಮಾಲಯ ಇದರಿಂದ ಮಂಗಳೂರು ಉಡುಪಿ ಕಾರವಾರ ಈ ಮೂರು ಜಿಲ್ಲೆಯ ಕರಾವಳಿ ಪ್ರದೇಶದ ಬಂದರಿಗೆ ಇವತ್ತು ಅಭಿವೃದ್ಧಿಗಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರ ಕೊಟ್ಟಿದೆ ಅದೇ ರೀತಿ ಬಹಳ ವರ್ಷದಿಂದ ಈ ಭಾಗದ ಜನರ ಒಂದು ಬೇಡಿಕೆ ಸಿ ಆರ್ ಜೆಡ್ ನಾಮ್ಸನ್ನು ನೀವು ಬದಲಾವಣೆಯನ್ನು ಮಾಡಬೇಕು ಯಾವ ರೀತಿ ಗೋವಾ ಮತ್ತು ಕೇರಳ ರಾಜ್ಯ ಅಭಿವೃದ್ಧಿ ಆಗಿದೆ ಅದೇ ರೀತಿ ನಮ್ಮ ಕಡಲ ತೀರದ ಪ್ರದೇಶಗಳು ಅಭಿವೃದ್ಧಿ ಆಗಬೇಕು ಇಲ್ಲಿ ಟೂರಿಸಂ ಬರಬೇಕು ವ್ಯಾಪಾರ ವ್ಯವಹಾರ ಹೆಚ್ಚಾಗಬೇಕು ಇಲ್ಲಿಯ ಯುವಕರ ಕೈಗೆ ಕೆಲಸ ಸಿಗಬೇಕು ಅದಾಗಬೇಕಾದ್ರೆ ಸಿ ಆರ್ ಜೆಡ್ ನಾಮ್ಸು ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಏನಿದೆ ಅದು ಬದಲಾವಣೆ ಆಗಬೇಕು ಅಂತ ಹೇಳಿ ಸುಮಾರು ಮೂವತ್ತು ವರ್ಷದ ಒಂದು ಬೇಡಿಕೆ ಇತ್ತು ಮೊನ್ನೆ ಪ್ರಧಾನಮಂತ್ರಿ ಮಂಗಳೂರು ಬರೋಕ್ಕಿಂತ ಮುಂಚೆ ಅದಕ್ಕೆ ಅನುಮತಿಯನ್ನು ಕೊಟ್ಟು ಇವತ್ತು ನಾವೇನು ಕಳಿಸಿದ್ದೇವೆ ರಾಜ್ಯ ಸರ್ಕಾರ ಕಳಿಸಿರುವಂಥ ಸಿ ಆರ್ ಜೆಡ್ ಪ್ಲ್ಯಾನಿಗೆ ಇವತ್ತು ಅನುಮೋದನೆಯನ್ನು ಕೊಟ್ಟು ಬರುವಂಥ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಕಡಲ ತೀರದ ಆರ್ಥಿಕತೆ ಟೂರಿಸಂ ಕೈಗಳಿಗೆ ಕೆಲಸ ಅತಿ ಹೆಚ್ಚು ಎಲ್ಲಾದರೂ ಭಾರತದಲ್ಲಿ ಸಿಗ್ತಾ ಇದ್ದರೆ ಅದು ನಮ್ಮ ಕರ್ನಾಟಕದ ಮುನ್ನೂರ ಮೂವತ್ತು ಕಿಲೋಮೀಟರ್ ಕಡಲ ತೀರದಲ್ಲಿ ಆಗ್ತದೆ ಅದಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರ ನಿರ್ಣಯ ಕಾರಣ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ರೀತಿ ದೂರದೃಷ್ಟಿ ಇವತ್ತು ಅವರ ಕಾರ್ಯಕ್ರಮಗಳು ಅದು ನ್ಯಾಷನಲ್ ಹೈವೇದಲ್ಲಿರ್ಬೋದು ರೈಲ್ವೇದಲ್ಲಿರ್ಬೋದು ನಾಳೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಒಂದೇ ಭಾರತ ಅನ್ನುವಂಥ ಯೋಜನೆ ಹೈಸ್ಪೀಡ್ ಟ್ರೈನ್ ಇವತ್ತು ಅವರು ಮಾಡಿದ್ದಾರೆ ಅದೇ ರೀತಿ ನಮ್ಮ ಕೊಂಕಣ್ ರೈಲ್ವೆ ಇವತ್ತು ಸಂಪೂರ್ಣ ಎಲೆಕ್ಟ್ರಿಫಿಕೇಷನ್ ಕೊಂಕಣ್ ರೈಲ್ವೆ ಕೇರಳದಿಂದ ಹಿಡಿದು ಗುಜರಾತ್ವರೆಗೂ ಸಂಪೂರ್ಣ ಎಲೆಕ್ಟ್ರಿಫಿಕೇಷನ್ ಆಗಿರುವಂಥದ್ದು ಯಾರ್ದಾದ್ರೂ ಕಾಲದಲ್ಲಿದ್ದರೆ ಕಳೆದ ಎಂಟು ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿಜಿ ಬಿ ಜೆ ಪಿಯ ಸರ್ಕಾರದ ಕಾಲದಲ್ಲಿ ಆಗಿದೆ ಬಂಧುಗಳೇ ಕೊಂಕಣ ರೈಲ್ವೆ ಇಡೀ ನಮ್ಮ ಕಡಲ ಭಾಗದ ಒಂದು ಮೂರು ಜಿಲ್ಲೆಗಳಿಗೆ ಇವತ್ತು ಹೋಗುವಂಥ ಉತ್ತರ ಕ ಉತ್ತರ ಭಾರತಕ್ಕೆ ಸಂಪರ್ಕ ಕಲಿಸುವಂಥ ಪ್ರಮುಖವಾಗಿರುವಂಥ ಒಂದು ಯೋಜನೆ ಬಂಧುಗಳೇ ಅದೇ ರೀತಿ ಇವತ್ತು ಅದಕ್ಕೆ ಪೂರಕವಾಗಿ ಗತಿಶಕ್ತಿ ಅಂತ ಯೋಜನೆಯನ್ನು ಮಾಡಿದ್ದಾರೆ ಗತಿಶಕ್ತಿ ಯೋಜನೆಯಲ್ಲಿ ಒಂದು ಪ್ರಮುಖವಾಗಿ ಹಂಗಿರುವಂಥದ್ದು ಏನು ಈ ನಮ್ಮ ಪೋರ್ಟ್ಗಳಿದೆ ಬಂದರ್ಗಳಿದೆ ಈ ಬಂದರ್ಗಳನ್ನು ಮುಖ್ಯ ನಗರಗಳಿಗೆ ಜೋಡಿಸುವಂಥದ್ದು ಲಾಜಿಸ್ಟಿಕ್ಕಾಗಿ ಜೋಡಿಸುವಂಥ ಮಲ್ಟಿ ಮೋಡ್ ಲಾಜಿಸ್ಟಿಕ್ಕನ್ನು ಜೋಡಿಸಬೇಕು ಅಂತ ಹೇಳಿ ಇವತ್ತು ಕರ್ನಾಟಕದಲ್ಲಿ ಮಂಗಳೂರು ಪೋರ್ಟು ಕಾರವಾರ ಪೋರ್ಟು ಮತ್ತು ಇತರ ಎಲ್ಲ ಪೋರ್ಟ್ಗಳನ್ನು ನೇರವಾಗಿ ನಮ್ಮ ಮುಖ್ಯ ನಗರಗಳಿಗೆ ಜೋಡಿಸುವಂಥ ವಿನೂತನವಾಗಿರುವಂಥ ಒಂದು ಯೋಜನೆಯನ್ನು ಗತಿಶಕ್ತಿ ಯೋಜನೆಯಲ್ಲಿ ಇವತ್ತು ಮಂಜೂರಾತಿಯನ್ನು ಮಾಡಿದ್ದಾರೆ ಕೇವಲ ಮಂಜೂರಾತಿ ಅಲ್ಲ ಪ್ರತಿ ಎರಡು ತಿಂಗಳು ಅದರ ಪ್ರಗತಿಯನ್ನು ಅವರೇ ನೋಡ್ತಾ ಇದ್ದಾರೆ ಹೀಗೆ ಇವತ್ತು ಸಮಗ್ರ ನಮ್ಮ ಭಾರತ ದೇಶದ ನೈಸರ್ಗಿಕ ಸಂಪತ್ತನ್ನು ಅದನ್ನು ಸದ್ಬಳಕೆ ಮಾಡಿ ಆರ್ಥಿಕತೆಯೇ ಹೆಚ್ಚು ಮಾಡಿ ಯುವಕರಿಗೆ ಕೈಗೆ ಕೆಲಸ ಸಿಗುವುದಕ್ಕೆ ಹತ್ತು ಹಲವಾರು ಯೋಜನೆಗಳನ್ನು ಇವತ್ತು ಮಾಡಿದ್ದಾರೆ ಬಂಧುಗಳೇ ಇವತ್ತು ಅವರ ಕನಸು ಐದು ಬಿಲಿಯನ್ ಡಾಲರ್ ನಮ್ಮ ಆರ್ಥಿಕತೆ ಆಗಬೇಕು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಂತ ಆ ಐದು ಬಿಲಿಯನ್ ಡಾಲರ್ಗೆ ಒಂದು ಬಿಲಿಯನ್ ಡಾಲರ್ ಕರ್ನಾಟಕದಿಂದ ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ಸಂಕಲ್ಪವನ್ನು ಮಾಡಿದ್ದೇವೆ ಅದಕ್ಕಾಗಿ ಆರ್ಥಿಕ ಬೆಳವಣಿಗೆ ಆಗಬೇಕು ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಯ್ತು ಅಲ್ಲಿ ಪ್ರಮುಖವಾಗಿರುವಂಥದ್ದು ರಿನ್ಯೂವಬಲ್ ಎನರ್ಜಿ ಆ ಎಲ್ಲ ರಿನ್ಯೂಬಲ್ ಎನರ್ಜಿ ಬಹುತೇಕವಾಗಿ ಮಂಗಳೂರು ಉಡುಪಿ ಮತ್ತು ಕಾರವಾರ ಪ್ರದೇಶದಲ್ಲಿ ಬರ್ತಾ ಇದೆ ಸುಮಾರು ಎರಡು ಲಕ್ಷ ಕೋಟಿಯಷ್ಟು ಬಂಡವಾಳ ಮುಂದಿನ ಐದು ವರ್ಷದಲ್ಲಿ ಈ ಮಂಗಳೂರು ಮತ್ತು ಉಡುಪಿ ಮತ್ತು ಕಾರವಾರದಲ್ಲಿ ಬರುವಂಥ ನಿರೀಕ್ಷೆ ಇದೆ ಬಂಧುಗಳೇ ಭಾಳ ದೊಡ್ಡ ಬದಲಾವಣೆ ಆಗ್ತದೆ ಅದರಿಂದ ಭಾಳ ದೊಡ್ಡ ಬಂಡವಾಳ ಬಂದಾಗ ಭಾಳ ದೊಡ್ಡ ಆರ್ಥಿಕ ಬೆಳವಣಿಗೆ ಆದಾಗ ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗ್ತದೆ ಅದರ ಒಟ್ಟು ಪರಿಣಾಮ ಇವತ್ತು ಕರ್ನಾಟಕದ ಅಭಿವೃದ್ಧಿಗೆ ಈ ಕೋಸ್ಟಲಲ್ಲಿರುವಂಥ ಡಿಸ್ಟ್ರಿಕ್ಟ್ಗಳ ಪಾಲು ಆರ್ಥಿಕತೆಗೆ ಅತಿ ಹೆಚ್ಚಾಗ್ತದೆ ಇದು ನಮ್ಮ ನಿರೀಕ್ಷೆ ಇದು ನಮ್ಮ ಸಂಕಲ್ಪ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕರ್ನಾಟಕ ಸರ್ಕಾರ ಇವತ್ತು ಅವರ ಯೋಜನೆಗಳಿಗೆ ಸಹಕಾರ ರೂಪದಲ್ಲಿ ಇವತ್ತು ನಾವು ಕೆಲಸ ಇದ್ದೇವೆ ಅದಕ್ಕಾಗಿ ಡಬಲ್ ಇಂಜಿನ್ ಸರ್ಕಾರ ಅಂದಾಗ ಕೇಂದ್ರ ಸರ್ಕಾರ ಮಾಡಿರುವಂಥ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರ ಬೆಂಬಲವನ್ನು ಕೊಟ್ಟು ಅದೇ ರೀತಿ ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲವನ್ನು ಪಡೆದು ಒಟ್ಟಾರೆ ಕರ್ನಾಟಕದ ಜನತೆಯ ಸಮಗ್ರ ಅಭಿವೃದ್ಧಿಗೆ ಕನ್ನಡ ನಾಡಿನ ಸಮಗ್ರ ಅಭಿವೃದ್ಧಿಗೆ ನಾವು ಡಬಲ್ ಇಂಜಿನ್ ಕೆಲ್ ಸರ್ಕಾರ ಇವತ್ತು ಕೆಲಸವನ್ನು ಮಾಡ್ತಾ ಇದೆ ಬಂಧುಗಳೇ ಅದಕ್ಕಾಗಿ ಬರುವಂತಹ ದಿನಗಳಲ್ಲಿ ತಮ್ಮ ಬೆಂಬಲ ಡಬಲ್ ಇಂಜಿನ್ ಸರ್ಕಾರಕ್ಕೆ ಇರಬೇಕು ಬಿ ಜೆ ಪಿಯ ಸರ್ಕಾರಕ್ಕೆ ಇರಬೇಕು ನರೇಂದ್ರ ಮೋದಿಜಿಯವರ ನಾಯಕತ್ವ ಬಿ ಎಸ್ ಯಡಿಯೂರಪ್ಪ ಅವರ ನಾಯಕತ್ವಕ್ಕೆ ಇರಬೇಕನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ನಮ್ಮ ಸರ್ಕಾರ ಬಂದ ತಕ್ಷಣ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರು ಕೊಟ್ಟಿರುವಂಥ ಕೊಡುಗೆಯನ್ನು ಅದೇ ದಾರಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಮುಂದೆ ಹೋಗ್ತಾ ಇದೆ ಅವರು ಮುಖ್ಯಮಂತ್ರಿ ಆದಾಗ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಅವರು ತೆಗೆದುಕೊಂಡಿರುವಂಥ ನಿರ್ಣಯ ಮೊದಲನೇದು ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದಾಗ ಎಲ್ಲ ರೈತರ ಪಂಪ್ಸೆಟ್ಗಳಿಗೆ ಹತ್ತು ಎಚ್ ಪಿ ಕರೆಂಟನ್ನು ಪುಕ್ಕಟ್ಟೆ ಕೊಡಬೇಕನ್ನುವಂಥ ತೀರ್ಮಾನವನ್ನು ಅವರು ಮಾಡಿದರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಆರು ಸಾವಿರ ಕೊಟ್ಟರೆ ಅದಕ್ಕೆ ನಾಲ್ಕು ಸಾವಿರವನ್ನು ಜೋಡಿಸಿ ಇವತ್ತು ಆ ಯೋಜನೆಯನ್ನು ಮಾಡಿದರು ಅದೇ ದಾರಿಯಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ನಮ್ಮ ರೈತರ ಮಕ್ಕಳಿಗೆ ಮೀನುಗಾರರ ಮಕ್ಕಳಿಗೆ ನೇಕಾರರ ಮಕ್ಕಳಿಗೆ ನಮ್ಮ ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ ಇತರ ಕಸುಬುಗಳನ್ನು ಮಾಡುವಂಥ ದುಡಿಯುವ ವರ್ಗದ ಮಕ್ಕಳಿಗೆ ಇವತ್ತು ವಿದ್ಯಾರ್ಥಿ ವೇತನವನ್ನು ಇವತ್ತು ನಾವು ಮಾಡಿದ್ದೇವೆ ಬಂಧುಗಳೇ ಯಾಕಂದರೆ ಭೂಮಿ ಅಷ್ಟೇ ಇದೆ ಅದರ ಅವಲಂಬಿತರು ಜಾಸ್ತಿ ಆಗ್ತಾ ಇದ್ದಾರೆ ಮೀನುಗಾರರ ಆರ್ಥಿಕ ಸಂಕಷ್ಟದಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸ ಅದೊಂದು ದೊಡ್ಡ ಭಾರ ಆಗಿದೆ ಆ ಭಾರವನ್ನು ಕಡಿಮೆಗೊಳಿಸಲು ನಮ್ಮ ಸರ್ಕಾರ ಇವತ್ತು ಸುಮಾರು ಎರಡು ಲಕ್ಷ ಮೀನುಗಾರರ ಮಕ್ಕಳಿಗೆ ಇವತ್ತು ಆ ಒಂದು ಸ್ಕಾಲರ್ಶಿಪ್ಪನ್ನು ವಿದ್ಯಾನಿಧಿಯನ್ನು ಎರಡು ಲಕ್ಷ ಮೀನುಗಾರರಿಗೆ ಇವತ್ತು ಕೊಡ್ತಾ ಇದ್ದೇವೆ ಸುಮಾರು ಹತ್ತು ಲಕ್ಷ ರೈತರಿಗೆ ಈಗಾಗಲೇ ಕೊಟ್ಟಿದ್ದೇವೆ ಒಟ್ಟು ಎಲ್ಲ ದುಡಿಮೆಯವರಿಗೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ಇವತ್ತು ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ ಈ ಯೋಜನೆ ಯಾವುದೇ ರಾಜ್ಯದಲ್ಲೂ ಇಲ್ಲ ಮೊದಲು ಕೂಡ ಇರಲಿಲ್ಲ ಜನರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರ ಸಂಕಷ್ಟವನ್ನು ನಿವಾರಣೆ ಮಾಡಲು ನಮ್ಮ ಸರ್ಕಾರ ಸ್ಪಂದಿಸಿ ಕೆಲಸ ಮಾಡ್ತಾ ಇದೆ ಬಂಧುಗಳೇ ಅದೇ ರೀತಿ ಮೀನುಗಾರರಿಗೆ ಐದು ಸಾವಿರ ಮನೆಗಳಿಗೆ ಈಗಾಗಲೇ ಮಂಜೂರಾತಿಯನ್ನು ಕೊಟ್ಟಿದ್ದೇವೆ ಅದು ಕಾಪು ಕ್ಷೇತ್ರದಲ್ಲಿಯೂ ಕೂಡ ನೂರಾರು ಮನೆಗಳನ್ನು ಮೀನುಗಾರಿಗೆ ಇವತ್ತು ಈ ವರ್ಷ ಕಟ್ಟಿಸಿಕೊಡ್ತಾ ಇದ್ದೇವೆ ಅವರಿಗೆ ಇವತ್ತು ಬಹಳ ಮುಖ್ಯವಾಗಿ ಮೀನುಗಾರರಿಗೆ ಬೇಕಾಗಿರುವಂಥದ್ದು ಕೆರೆಸಿನ್ ಅದರ ಹೆಚ್ಚಿಗೆ ಮಾಡಬೇಕನ್ನುವಂಥದ್ದು ಏನಿದೆ ಈಗಾಗಲೇ ಯಡಿಯೂರಪ್ಪ ಸಾಹೇಬರು ಹೇಳಿದಂತೆ ಅದನ್ನು ಮಂಜೂರಾತಿಯನ್ನು ಮಾಡಿದ್ದಾರೆ ಇನ್ನು ಹೆಚ್ಚುವರಿ ಬೇಕಾಗ್ತದೆ ಆ ಹೆಚ್ಚುವರಿ ಏನು ಬೇಕು ಅದನ್ನು ನಾನು ಖಂಡಿತವಾಗೂ ಕೇಂದ್ರ ಸಚಿವರ ಜೊತೆಗೆ ನಮ್ಮ ಸಚಿವರಾದಂಥ ಶೋಭಕ್ ಅವ್ರನ್ನ ಕರ್ಕೊಂಡು ಹೋಗಿ ಆ ಒಂದು ಹೆಚ್ಚು ಹೆಚ್ಚುವರಿ ಕೆರೋಸಿನ್ ಕೋಟಾನ ನಾನು ಖಂಡಿತವಾಗಿಯೂ ಮಾಡಿಸಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈ ಭಾಗದ ಇನ್ನೊಂದು ಪ್ರಮುಖವಾಗಿರುವಂಥ ಬೇಡಿಕೆ ತಾವೆಲ್ಲ ಇಲ್ಲಿ ಕುಚಿಲಕ್ಕಿಯನ್ನು ಊಟ ಮಾಡ್ತಾ ಇದ್ದೀರಿ ಈಗ ಈಗ ಸಿಗ್ತಿರುವಂಥ ನಮ್ಮ ಅಕ್ಕಿ ತಾವು ಹೆಚ್ಚಿಗೆ ಬಳಕೆ ಮಾಡೋದಿಲ್ಲ ಆದ್ದರಿಂದ ಬಹಳ ದಿನಗಳ ಒಂದು ಬೇಡಿಕೆ ಈ ಭಾಗದ ರೈತರು ಬೆಳೆದಿರುವಂಥ ಕುಚಲಕ್ಕಿಯನ್ನು ತೆಗೆದುಕೊಂಡು ಜನಸಾಮಾನ್ಯರಿಗೆ ಬಡವರಿಗೆ ಬಿ ಪಿ ಎಲ್ ಕಾರ್ಡಲ್ಲಿ ಕೊಡಬೇಕನ್ನುವಂಥದ್ದು ತಮ್ಮದೇನು ಬೇಡಿಕೆ ಇದೆ ಅದಕ್ಕೆ ಇವತ್ತು ಮಂಜೂರಾತಿಯನ್ನು ನಾನು ಕೊಟ್ಟು ಬಂದಿದ್ದೇನೆ ಇವತ್ತು ಈ ಭಾಗದ ರೈತರು ಬೆಳೆದಿರುವಂಥ ಕುಚಲಕ್ಕಿಯನ್ನು ನಾವು ಖರೀದಿ ಮಾಡಿ ಅದನ್ನು ನಾವು ನಮ್ಮ ಬಿ ಪಿ ಎಲ್ ಕಾರ್ಡ್ನಲ್ಲಿ ಬಡವರಿಗೆ ಈ ಮೂರು ಜಿಲ್ಲೆಗಳಲ್ಲಿ ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಈ ಭಾಗದ ಎಂಟು ಬಂಡ ಬಂದರ ಮೀನುಗಾರರ ಬಂದರಕ್ಕೆ ಈ ಸತಿ ಅದರ ಕೆಪ್ಯಾಸಿಟಿನ ಹೆಚ್ಚಿಗೆ ಮಾಡಲು ಎಂಟು ಬಂದರ ಅಭಿವೃದ್ಧಿಗಾಗಿ ಇವತ್ತು ನಾನು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದೆ ಈಗಾಗಲೇ ಟೆಂಡರ್ ಆಗಿದೆ ಆ ಪ್ರಕ್ರಿಯೆ ಕೂಡ ಇವತ್ತು ಪ್ರಾರಂಭ ಆಗುತ್ತೆ ಬಂಧುಗಳೇ ಅಲ್ಲದೆ ಇವತ್ತು ನಾವು ನೂರು ಹೈ ಸ್ಪೀಡ್ ಬೋಟ್ಗಳನ್ನು ಪ್ರಥಮ ಬಾರಿ ರಾಜ್ಯದಲ್ಲಿ ಇವತ್ತು ನಾವು ಮಂಜೂರಾತಿಯನ್ನು ಮಾಡಿದ್ದೇವೆ ಹೈ ಸ್ಪೀಡ್ ಬೋಟ್ ಅರ್ಥ ಏನು ಈಗಾಗಲೇ ಇರುವಂಥ ಬೋಟ್ಗಳು ಭಾಳ ದೂರ ಹೋಗೋದಿಲ್ಲ ಆರು ಎಂಟು ನಾಲ್ಕು ಕಿಲೋಮೀಟರ್ಸ್ ಮಾತ್ರ ಹೋಗ್ತದೆ ಆದರೆ ಡೀಪ್ ಸಿಯಲ್ಲಿ ಹೋದರೆ ದೊಡ್ಡ ಮೀನುಗಳು ಮತ್ತು ಉತ್ಕೃಷ್ಟವಾಗಿರುವಂಥ ಮೀನುಗಳು ಸಿಕ್ಕರೆ ಆ ಮೀನುಗಾರರ ಲಾಭ ಹೆಚ್ಚಾಗ್ತದೆ ಆ ನಿಟ್ಟಿನಲ್ಲಿ ಹೈ ಸ್ಪೀಡ್ ಹ ನೂರು ಬೋಟ್ಗಳನ್ನು ಈಗಾಗಲೇ ಮಾಡಿದ್ದೀವಿ ಅದರ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ ಇದೇ ವರ್ಷ ಅವು ಎಲ್ಲದಕ್ಕೂ ಕೂಡ ನಾವು ಮಂಜೂರಾತಿಯನ್ನು ಮಾಡ್ತೇವೆ ಅದರಲ್ಲಿ ನಲ್ವತ್ತು ಪರ್ಸೆಂಟು ನಮಗೆ ಸಬ್ಸಿಡಿ ಸಿಗ್ತಾ ಇದೆ ಮತ್ತು ಮಿಕ್ಕಿದ್ದೆಲ್ಲ ಅತಿ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡುವಂಥದ್ದು ಕೇವಲ ಟೆನ್ ಪರ್ಸೆಂಟ್ ಮಾತ್ರ ಆ ಮೀನುಗಾರರು ಅಥವಾ ಮೀನುಗಾರರ ಸಂಘ ಇವತ್ತು ಅದನ್ನು ಬಂಡವಾಳ ಹಾಕಿದರೆ ಒಂದೂವರೆ ಕೋಟಿ ರೂಪಾಯಿಯ ಒಂದು ದೊಡ್ಡ ಹಡಗ ಇವತ್ತು ಹೈ ಸ್ಪೀಡ್ ಬೋಟು ಈ ಭಾಗದಲ್ಲಿ ಪ್ರಥಮ ವರ್ಷ ಪ್ರಾರಂಭ ಮಾಡ್ತಾ ಇದ್ದೇವೆ ಇದಕ್ಕೆ ಪ್ರತಿಕ್ರಿಯೆ ನೋಡಿಕೊಂಡು ಬರುವಂಥ ವರ್ಷದಲ್ಲಿ ಈ ಥರದ ಬೋಟುಗಳನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತೊಂದು ಇಲ್ಲಿ ನಾನು ಘೋಷಣೆ ಮಾಡೋಕ್ಕೆ ಇಚ್ಛೆ ಪಡ್ತೇನೆ ಏನು ಕೆರೋಸಿನ್ ಮೋಟರ್ಗಳಿದ್ದಾವೆ ಅವುಗಳನ್ನು ಬರುವಂಥ ದಿನಗಳಲ್ಲಿ ಕೆರೋಸಿನ್ ಸಿಗೋದು ಕಷ್ಟ ಆಗ್ತದೆ ಆದ್ದರಿಂದ ನನ್ನ ಮೀನುಗಾರ ಬಂಧುರ ಬಂಧುಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಇದನ್ನು ಪೆಟ್ರೋಲ್ಗೆ ಅಪ್ಗ್ರೇಡ್ ಮಾಡಿ ಆ ಅಪ್ಗ್ರೇಡೇಷನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಸಬ್ಸಿಡಿ ಬೇಕು ಏನು ಸಹಾಯಧನ ಬೇಕು ಬರುವಂಥ ಬಜೆಟ್ನಲ್ಲಿ ಅದಕ್ಕೆ ಅನುದಾನವನ್ನು ಒದಗಿಸಿ ನಿಮ್ಮ ಮೀನುಗಾರರ ಬೋಟದ ಬೋಟಿನ ಮೋಟರ್ಗಳ ಅಪ್ಗ್ರೇಡೇಷನ್ಗೆ ನಮ್ಮ ಕರ್ನಾಟಕ ಸರ್ಕಾರ ಸಹಾಯವನ್ನು ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದಲ್ಲದೆ ಮಂಗಳೂರಿನ ಪೋರ್ಟಿನ ಅಭಿವೃದ್ಧಿ ಕಾರಬಾರ ಪೋರ್ಟಿನ ಅಭಿವೃದ್ಧಿಯನ್ನು ಈ ವರ್ಷ ನಾವು ಕೈಗೆತ್ತಿಕೊಂಡಿದ್ದೇವೆ ಬೆಳ್ಳಿಕೆರೆಯಲ್ಲಿ ಹೊಸ ಫೋರ್ಟಿನ ನಿರ್ಮಾಣ ಬಗ್ಗೆ ಈಗಾಗಲೇ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಹೀಗೆ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ನಾವು ಭದ್ರ ಕೆಲಸ ಇದ್ದೇವೆ ಬಂಧುಗಳೇ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಹೇಳಿ ಭಾಷಣದ ಸರ್ಕಾಗಿದೆ ಭಾಳಷ್ಟು ಸಮುದಾಯಗಳನ್ನು ಬರೀ ಭಾಷಣದಲ್ಲೇ ಹೊಟ್ಟೆ ತುಂಬಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿತು ಸಿದ್ದರಾಮಯ್ಯ ಅವರು ಅಹಿಂದ ಸಾಮಾಜಿಕ ನ್ಯಾಯ ಎಲ್ಲಿದ್ದೀರಿ ಅಹಿಂದ ಯಾರಿಗೆ ನೀವು ಸಹಾಯ ಮಾಡಿದ್ದೀರಿ ಮಿಕ್ಕವ್ರನ್ನೆಲ್ಲ ಅಹಿಂದ ಅಂತೇಳಿ ಅವ್ರನ್ನ ಹಿಂದೆ ಬಿಟ್ಟು ತಾವು ಒಬ್ಬರೇ ಮುಂದಾದ್ರಿ ಈಗ ಅವ್ರದ್ದು ಅಹಿಂದ ಉಳಿದಿಲ್ಲ ಬರೀ ತಾವು ಒಬ್ಬರೇ ಮುಂದಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಜನರು ವಿಶೇಷವಾಗಿ ಹಿಂದುಳಿದ ವರ್ಗದ ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕತ್ವದ ಮೇಲೆ ವಿಶ್ವಾಸವನ್ನು ಕಳ್ಕೊಂಡಿದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ ಪಕ್ಷದ ನಾಯಕರು ನಿನ್ನೆ ಭಾಷಣ ಮಾಡಿದರು ಎರಡು ಸಾವಿರ ನಮ್ಮ ಸರ್ಕಾರ ಬರ್ತದೆ ಅಂತ ನಾನು ಹೇಳ್ತೀನಿ ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ಏನು ಕಾಂಗ್ರೆಸ್ ಆಯ್ಕೆ ಆಗಿದ್ದೀರಿ ಏನು ಅದಾವೆ ಕಾಂಗ್ರೆಸ್ ಸೀಟ್ ಅವನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿರಿ ಅವನು ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಿರಿ ಇನ್ನು ಅಧಿಕಾರಕ್ಕೆ ಬರೋದು ಭಾಳ ದೂರ ಉಳಿತು ನೀವು ಈ ಕನಸಿನ ಮಾತು ಇದೆಲ್ಲ ಭ್ರಮೆಯಲ್ಲಿ ಇವತ್ತು ಕರ್ನಾಟಕದ ಜನ ನಿಮ್ಮನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋದನ್ನು ಮರಿಬೇಡಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೆ ಎಲ್ಲರ ಬಗ್ಗೆ ಬಹಳಷ್ಟು ಮಾ ಮಾತನಾಡುವಂಥವ್ರು ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡ್ತಾರೆ ಮಾನ್ಪಡಿ ವರದಿ ಇದೆ ವಾಕ್ ಪ್ರಾಪರ್ಟಿ ಮುಸಲ್ಮಾನ್ ಬಾಂಧವರ ವಾಕ್ ಪ್ರಾಪರ್ಟಿಯನ್ನು ಹೊಡೆದವ್ರು ಯಾರು ಅದನ್ನು ಕಬ್ಜಾ ಮಾಡಿದವರು ಯಾರು ಮೋಸದಿಂದ ಅವನ್ನ ಬರೆಸ್ಕೊಂಡವ್ರು ಯಾರು ಅವ್ರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವ್ರು ಅಲ್ಪಸಂಖ್ಯಾತರಿಗೂ ಮೋಸ ಮಾಡ್ತೀರಿ ಇತರಿಗೂ ಮೋಸ ಮಾಡ್ತೀರಿ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತೀರಿ ಇವತ್ತು ಒಂದೇ ವರ್ಗಕ್ಕೆ ಎಲ್ಲ ನಿಮ್ಮ ಕಾರ್ಯಕ್ರಮಗಳನ್ನು ಮೀಸಲಿಟ್ಟು ಇತರ ದೊಡ್ಡ ಸಂಖ್ಯೆಯಲ್ಲಿರುವಂಥ ಜನರಿಗೆ ಇವತ್ತು ಮೋಸವನ್ನು ಮಾಡಿದಿರಿ ಹೊಡೆದಾಳುವಂಥ ನೀತಿ ನಿಮ್ಮದು ಹೊಡೆದಾಳುವಂಥ ನೀತಿಗೆ ಜನ ತಕ್ಕ ಪಾಠವನ್ನು ಕಳೆದ ಚುನಾವಣೆಯಲ್ಲಿ ನಿಮಗೆ ಕೊಟ್ಟಿದ್ದಾರೆ ಆದ್ದರಿಂದ ನಿಮಗೆ ಜನರಿಗೆ ಕರ್ನಾಟಕ ಜನರಿಗೆ ಮುಖ ತೋರಿಸುವಂಥ ಯಾವುದೇ ನೈತಿಕ ಹಕ್ಕಿಲ್ಲ ಅನ್ನುವಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಭ್ರಷ್ಟಾಚಾರ ಬಗ್ಗೆ ಮಾತನಾಡ್ತಾರೆ ಇವ್ರದ್ದು ಇವರು ಸರ್ಕಾರದಲ್ಲಿ ಎಲ್ಲ ರಂಗದಲ್ಲಿಯೂ ಭ್ರಷ್ಟಾಚಾರ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ಎಸ್ ಸಿ ಎಸ್ ಟಿ ಜನಾಂಗ ಬಗ್ಗೆ ಭಾಳ ಅನುಕಂಪದ ಮಾತಾಡ್ತಾರೆ ಆ ಮಕ್ಕಳಿಗೆ ಹಾಸ್ಟೆಲ್ ಕೊಡುವಂಥ ದಿಂಬು ಹಾಸಿಗೆಯಲ್ಲಿ ಇವರು ಭ್ರಷ್ಟಾಚಾರ ಮಾಡಿದರು ಹಾಸ್ಟೆಲ್ಗಳ ಕಟ್ಟಡದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಕ್ಕಿ ಅನ್ನ ಭಾಗ್ಯದಲ್ಲಿ ಕನ್ನವನ್ನು ಹೊಡೆದಿದ್ದಾರೆ ಆ ಅಧಿಕಾರಿ ಒಬ್ಬ ಪೊಲೀಸ್ ಅಧಿಕಾರಿ ಅವರು ಅದನ್ನು ತನಿಖೆ ಮಾಡ್ತಾ ಇದ್ರು ಅವರು ನಿಗೋಡದಲ್ಲಿ ಸಾತು ಅಕ್ಕಿಯಲ್ಲಿ ಕನ್ನ ಮ ಹೊಡೆದಿದ್ದೀರಿ ಅದೇ ರೀತಿ ಇವತ್ತು ಸೋಲಾರಲ್ಲಿ ನೀವು ಭ್ರಷ್ಟಾಚಾರವನ್ನು ಮಾಡಿದ್ದೀರಿ ಬಿ ಡಿ ಎದಲ್ಲಿ ಭ್ರಷ್ಟಾಚಾರವನ್ನು ಮಾಡಿದಿರಿ ಭೂಮಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದೀರಿ ನೀರಾವರಿ ಯೋಜನೆಗಳಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರಿ ಸಣ್ಣ ನೀರಾವರಿಯಲ್ಲಿ ಕೆಲಸ ಮಾಡ್ದೇ ಬಿಲ್ಲನ್ನು ತೆಗೆದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ಬಂಧುಗಳೇ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು ಎಲ್ಲ ವರ್ಗದಲ್ಲಿ ಸಾಮರಸ್ಯ ಇರಬೇಕು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಾತಿ ಕೊಡಬೇಕು ಅಂತೇಳಿ ಐವತ್ತು ವರ್ಷದ ಬೇಡಿಕೆ ಆಯಿತು ಯಾರೂ ಕೂಡ ಮಾಡಿರಲಿಲ್ಲ ಯಾಕೆ ಮಾಡಲಿಲ್ಲ ಯಾಕೆ ನೀವು ದಿಟ್ಟವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ ಏನಾರು ಮಾತನಾಡಿದರೆ ದಮ್ ದಮ್ ಅಂತೀರಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಕೊಡೋದಕ್ಕೆ ನಿಮ್ಮ ಹತ್ರ ಯಾಕೆ ದಮ್ ಇರಲಿಲ್ಲ ಈ ಪ್ರಶ್ನೆಯನ್ನು ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಾವು ಆ ದಿಟ್ಟ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಆ ನಿರ್ಣಯ ಆದ ಮೇಲೆ ಅಪಸ್ವರದ ಮಾತುಗಳನ್ನು ಆಡ್ತಾ ಇದ್ದಾರೆ ಇವರು ಇವರು ಎಸ್ ಸಿ ಎಸ್ ಟಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತದೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿರಬೇಕು ಅಂತ ಹೇಳಿ ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಆ ನಿರ್ಣಯವನ್ನು ಮಾಡಿದ್ದೇವೆ ಆದರೆ ಈಗ ಅಪಸ್ವರವನ್ನು ಮಾಡ್ತಾ ಇದ್ದಾರೆ ಅಂದರೆ ಎಸ್ ಸಿ ಎಸ್ ಟಿಗಳಿಗೆ ಬರೀ ದಾರಿ ತಪ್ಪಿಸುವಂಥದ್ದು ಅವರ ಮತ ಬ್ಯಾಂಕಾಗಿ ಇಟ್ ಇಟ್ಕೊಂಡು ಕೇವಲ ಅವ್ರಿಗೆ ಯಾವುದು ಸವಲತ್ತನ್ನು ಕೊಡದೆ ಇವರು ಮನೆ ಬಾಕ್ಲಲ್ಲಿ ಅಳದಾಡ್ತಾ ಇರಬೇಕು ಇದು ಕಾಂಗ್ರೆಸ್ಸಿನ ನೀತಿ ನಾವು ಎಸ್ ಸಿ ಎಸ್ ಟಿಗಳಿಗೆ ಸ್ವಾವಲಂಬನೆಯ ಬದುಕು ವಿದ್ಯೆ ಮತ್ತು ಉದ್ಯೋಗದಲ್ಲಿ ಮತ್ತು ಸ್ವಾಭಿಮಾನದ ಬದುಕನ್ನು ಅವರಿಗೆ ಮಾನ ಸನ್ಮಾನ ಇತರರಂತೆ ಅವರು ಕೂಡ ಇವತ್ತು ಮುಂದೆ ಬರಬೇಕು ಅನ್ನುವಂಥದ್ದಿಂದ ಆ ತೀರ್ಮಾನವನ್ನು ಮಾಡಿದ್ದೇವೆ ಬಂಧುಗಳೇ ಇದರ ಜೊತೆಗೆ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಬಂದಿದೆ ನಮ್ಮ ನರೇಂದ್ರ ಮೋದಿಜಿಯವರು ಎಲ್ಲ ವರ್ಗದ ಬಡವರಿಗೆ ಎಲ್ಲ ವರ್ಗದ ಬಡವರಿಗೆ ಏನು ಯಾವ ಯಾರಿಗೆ ಮೀಸಲಾತಿ ಇಲ್ಲ ಯಾವುದೇ ವರ್ಗಕ್ಕೆ ಸೇರಿರ್ಬೋದು ಅದರ ಮೀಸಲಾತಿ ಇಲ್ಲ ಅವರಿಗೆ ಬಡವರಿಗೆ ಬಿ ಪಿ ಎಲ್ ತಳ್ಗಡಿರುವಂತಹ ಬಡವರಿಗೆ ಇವತ್ತು ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಏನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದ್ರು ಅದನ್ನು ಸುಪ್ರೀಂ ಕೋರ್ಟ್ ಇವತ್ತು ಹಿಡಿದಿದೆ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಯಾರಿಗೆ ಮೀಸಲಾತಿ ಇಲ್ಲ ಎಲ್ಲ ಬಡವರೇನಿದ್ದಾರೆ ಅವ್ರಿಗೂ ಕೂಡ ಇನ್ನು ಹತ್ತು ಪರ್ಸೆಂಟ್ ಮೀಸಲಾತಿ ಎಲ್ಲದರಲ್ಲೂ ಸಿಗುವ ವಿದ್ಯೆದಲ್ಲೂ ಸಿಗ್ತದೆ ಮತ್ತು ಉದ್ಯೋಗದಲ್ಲೂ ಕೂಡ ಸಿಗ್ತದೆ ಹೀಗೆ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಲು ನರೇಂದ್ರ ಮೋದಿಜಿಯವರು ಏನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಬರುವಂಥ ದಿನಗಳಲ್ಲಿ ಭಾರತ ಅಭಿವೃದ್ಧಿ ಆಗ್ತದೆ ಆದರೆ ಅಭಿವೃದ್ಧಿಯಲ್ಲಿ ಎಲ್ಲರ ಪಾಲು ಇರಬೇಕು ಇನ್ಕ್ಲೂಸಿವ್ ಗ್ರೋತ್ ಅದು ಆಗಬೇಕನ್ನುವಂಥ ದೃಷ್ಟಿಯಿಂದ ಇವತ್ತು ಆ ಒಂದು ನಿರ್ಣಯವನ್ನು ನಾನು ಕೂಡ ಸ್ವಾಗತವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಆದ್ದರಿಂದ ಈ ಸಂಕಲ್ಪ ಯಾತ್ರೆ ಕರಾವಳಿ ಪ್ರದೇಶದಲ್ಲಿ ಕಾಪುವಿಂದ ಪ್ರಾರಂಭ ಆಗಿದೆ ಲಾಲಾಜಿ ಮಂಡನವರು ಈ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನು ವಿವರವಾದಂಥ ಪಟ್ಟಿಯನ್ನು ಕೊಟ್ಟಿದ್ದಾರೆ ಅವರು ಜನಪ್ರಿಯ ಶಾಸಕರು ಅಷ್ಟೇ ಅಲ್ಲ ಜನ ಉಪಯೋಗಿ ಶಾಸಕರು ಜನ ಉಪಯೋಗಿ ಶಾಸಕರು ಬಡವರ ಬಗ್ಗೆ ಸದಾ ಕಾಲ ಮಿಡಿತಾ ಇರ್ತದೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸದಾ ಕಾಲ ಅವ್ರು ಕೆಲಸವನ್ನು ಮಾಡ್ತಾ ಇರ್ತಾರೆ ನನ್ನ ಬಳಿ ಬಂದು ಹತ್ತು ಹಲವಾರು ಯೋಜನೆಗಳಿಗೆ ಅನುಮೋದನೆಯನ್ನು ಪಡ್ಕೊಂಡು ನಿಮ್ಮ ಪರವಾಗಿ ಗಟ್ಟಿಯಾಗಿ ನಿಂತ ಕೆಲಸವನ್ನು ಮಾಡಿದ್ದಾರೆ ಬಂಧುಗಳೇ ಅದಕ್ಕಾಗಿ ಅವರಿಗೆ ಜನ ಉಪಯೋಗಿ ಶಾಸಕರು ಅಂತ ಹೇಳ್ತಾ ಇದ್ದಾರೆ ಈಗ ಒಂದು ದೊಡ್ಡ ಪಟ್ಟಿಯನ್ನು ಕೊಟ್ಟರು ಅಭಿವೃದ್ಧಿ ಬಗ್ಗೆ ಏನೆಲ್ಲವನ್ನು ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮಾಡೋಕ್ಕೆ ಸಾಧ್ಯ ಇದೆ ಆ ಕೆಲಸವನ್ನು ಕೂಡ ನಾವು ಖಂಡಿತವಾಗೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಇವತ್ತು ನಮ್ಮ ನಾರಾಯಣ ಗುರುವರ ಎಲ್ಲ ಸಂಘದವ್ರು ಬಂದು ಸನ್ಮಾನವನ್ನು ಮಾಡಿದರು ಆ ಒಂದು ಕೆಲಸ ನಾವು ಏನು ಇದ್ದೇವೆ ಅದರಲ್ಲಿ ಕೆಲವರು ನಿಗಮ ಆಗಬೇಕನ್ನುವಂಥ ಪ್ರಾಸ್ತಾವನೆ ನೆಟ್ಟಿದ್ದಾರೆ ಅದನ್ನು ನಾನು ಸಮಾಜದ ಎಲ್ಲ ಮುಖಂಡರ ಜೊತೆಗೆ ಮಾತನಾಡಿ ಎಲ್ಲ ಮಂತ್ರಿಗಳ ಜೊತೆಗೆ ಮಾತನಾಡಿ ಸೂಕ್ತವಾದಂಥ ನಿರ್ಣಯವನ್ನು ನಾನು ಖಂಡಿತವಾಗೂ ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಈ ಜನಸಂಕಲ್ಪ ಯಾತ್ರೆಯಲ್ಲಿ ಬಂದಿದ್ದಕ್ಕಾಗಿ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೀವು ನಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿ ಮಾಡಿದಿರಿ ನಮಗೆ ಅಭೂತಪೂರ್ವವಾದಂಥ ಶಕ್ತಿಯನ್ನು ಕೊಟ್ಟಿದ್ದೀರಿ ಈ ಶಕ್ತಿಯೊಂದಿಗೆ ಇಡೀ ಕರ್ನಾಟಕದಲ್ಲಿ ಸಂಕಲ್ಪ ಯಾತ್ರೆ ಮುಗಿಸಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಸಿದ್ಧ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಪೂರ್ವದಲ್ಲಿ ಸೂರ್ಯ ಹುಟ್ಟುವುದು ಎಷ್ಟು ಸತ್ಯವೋ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾರತೀಯ ಜನತಾ ಪಕ್ಷ ಜಯಭೇರಿ ಆಗೋದು ಅಷ್ಟೇ ಸತ್ಯ ಅದರಲ್ಲಿ ನಿಮ್ಮ ದೊಡ್ಡ ಕಾಣಿಕೆ ಇರಬೇಕೆಂದು ಅತ್ಯಂತ ಕಳಿ ವಿನಂತಿಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಬೋಲೋ ಭಾರತ್ ಮತಾಕಿ ಭಾರತ್ ಮತಾಕಿ ಭಾರತ್ ಮತಾಕಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ ಧನ್ಯವಾದ ಸಮರ್ಪಣೆಯನ್ನ ಮಂಡಲ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಗೋಪಾಲ ಕೃಷ್ಣರಾವ್ ನೆರವೇರಿಸಬೇಕಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಬಿಜೆಪಿಯ ಜನಸಂಕಲ್ಪ ಸಮಾವೇಶ ಕಾಪು ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಶಕ್ತಿ ಪ್ರದರ್ಶನ ಡಬಲ್ ಎಂಜಿನ್ ಸರ್ಕಾರದ ಸಾಧನೆ ಏನು ಅನ್ನೋದನ್ನ ವಿವರಿಸ್ತಾ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಕೇಸರಿ ಪಡೆ ಗರ್ಜಿಸಿದೆ ಜನಸಂಕಲ್ಪ ಯಾತ್ರೆ ಮೂಲಕ ಕರಾವಳಿ ಭಾಗದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್